हेलो एल्लरिगू नमस्कार स्नेहा लोक चैनल के स्वागत नन हेसरु स्नेहा अंत इवत्तु नानु निमगेल्ल ओंदु हॉट टॉपिक अंद्रे लाइक मोस्ट आफ् द पीपल तुंबा इष्ट पडुवंत टॉपिक इदु एनप्प अंतंद्रे नम स्किन स्वल्प ई बिसिलिगेल्ल होदाग स्वल्प ಏಜ್ ಆಗ್ತಾ 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 ಏನಾಗಿರುತ್ತೆ ಅಂತಂದ್ರೆ ನಮ್ಮ ಸ್ಕಿನ್ ಬ್ರೈಟ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ನಿಂದು. ಲೈಕ್ ನಾವು ಏನು ನಮ್ಮ ಕಲರ್ ಏನಿರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ 2-3 ಶೇಡ್ಸ್ ಅಷ್ಟು ನಾವು ಒಂಥರ ನಮ್ಮ ಕಲರ್ ಎಲ್ಲ ಒಂಥರ ಡಿಮ್ ಆಗಿರುತ್ತಲ್ವ. ಅದಕ್ಕೆ ಟಿಪ್ಸ್ಗಳು ಹೇಳ್ತಿದ್ದೀನಿ. ಈ ಟಿಪ್ಸ್ ನಿಮಗೆ ತುಂಬ ಉಪಯೋಗ ಆಗುತ್ತೆ. ನೀವಿರೋ ಸ್ಕಿನ್ ಟೋನ್ಕಿಂತ ತುಂಬ ಬೆಳ್ಳಗಾಗೋದು ಅಂತ ಏನಿಲ್ಲ. ಲೈಕ್ ನೀವು ನಮ್ಮದೇನು ಆ್ಯಕ್ಚುಯಲ್ ಸ್ಕಿನ್ ಟೋನ್ ಏನಿರುತ್ತಲ್ಲ 2-3 ಶೇಡ್ಸ್ ಆಫ್ ಬೆಳ್ಳಗಾಗುತ್ತೆ. ಮತ್ತು ನಮ್ಮ ಕಲೆಗಳು ಮುಖದಲ್ಲಿ ಏನಾದರೂ ಕಲೆಗಳು ಪಿಂಪಲ್ ಮಾರ್ಕ್ಸ್ ಇರುತ್ತೆ, ಪಿಗ್ಮೆಂಟೇಷನ್ಸ್ ಏನಾರ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಆಸೆ ಇರುತ್ತೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಬಟ್ ಅಂದರೆ ನಾವು ಯಾವ ಕಲರ್ ಇದ್ದೀವಿ ಅನ್ನೋದು ಮುಖ್ಯ ಆಗೋದಿಲ್ಲ, ನಮ್ಮ ಪರ್ಸ್ನಾಲಿಟಿ ಮುಖ್ಯ ಆಗುತ್ತೆ ತುಂಬ. ನಮ್ಮ ಪರ್ಸ್ನಾಲಿಟಿ ಹೆಂಗಿರುತ್ತೆ, ನಾವು ಯಾವ ಥರ ಬಿಹೇವ್ ಮಾಡ್ತೀವಿ, ನಾವು ಯಾವ ಥರ ಇರ್ತೀವಿ, ಕಲರು ಅಂದ ಚಂದಕ್ಕಿಂತ ಜಾಸ್ತಿ ನಮ್ಮ ವ್ಯಕ್ತಿತ್ವಗಳನ್ನ ನೋಡಿ ಜನ ನಮ್ಮನ್ನ ಇಷ್ಟಪಡ್ತಾರೆ. ಸೊ ನಮ್ಮ ವ್ಯಕ್ತಿತ್ವನ ನಾವು ಪಾಸಿಟಿವ್ ಆಗಿ ಬೆಳೆಸ್ಕೋಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಈ ಟಿಪ್ಸ್ಗಳೆಲ್ಲ ಏನು ಮಾಡಬೇಕಂತಂದರೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಮತ್ತು ಕೆಲವೊಂದು ವಸ್ತುಗಳು ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಫಸ್ಟ್ ಏನು ಮಾಡ್ಬೋದು ಅಂತಂದರೆ ನಮ್ಮ ಫೇಸ್ ಈಗ ಎಲ್ಲರ ಹೋಗಿ ಬಂದಿರ್ತೀವಲ್ಲ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಈಸ್ ದ ತುಂಬ ಇಂಪಾರ್ಟೆಂಟು. ಬೆಳಗ್ಗೆ ನಾವೇನು ಎದ್ಮೇಲೆ ವಾಶ್ ಮಾಡ್ಕೋತೀವಿ, ಸ್ನಾನ ಮಾಡ್ಬೇಕಾದ್ರೆ ವಾಶ್ ಮಾಡ್ಕೋತೀವಿ, ಮತ್ತು ರಾತ್ರಿ ಮಲ್ಕೋಬೇಕಾದ್ರೆ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟು. ಆಮೇಲೆ ವಾರಕ್ಕೆ ಎರಡು ಸತಿ ನಮ್ಮ ಸ್ಕಿನ್ನಪ್ಪ ನಮ್ಮ ಸ್ಕಿನ್ನನ್ನು ನಾವೇ ಕೇರ್ ಮಾಡಬೇಕಲ್ವಾ, ಬೇರೆ ಯಾರೂ ಕೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನು ಮಾಡ್ಬೋದು ನಮ್ಮ ಸ್ಕಿನ್ನನ್ನು ನಾವು ಯಾವ ಥರ ಕೇರ್ ಮಾಡ್ಬೋದು ಅಂತಂದರೆ ಅದಕ್ಕೆ ಚೆನ್ನಾಗಿರೋ ಮಸಾಜ್ ಕೊಡಬೇಕು. ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು, ಒಂದೊಳ್ಳೆ ಮಸಾಜ್ ಕೊಡಬೇಕು, ಒಂದೊಳ್ಳೆ ಪ್ಯಾಕ್ ಹಾಕಬೇಕು. ಆವಾಗ ಏನಾಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ, ಚೆನ್ನಾಗಿ ಕಾಂತಿ ಬರುತ್ತೆ ಸ್ಕಿನ್ನಲ್ಲಿ ಒಂದು ಚೆನ್ನಾಗಿರೋ ಕಾಂತಿ ಬರುತ್ತೆ. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನಾವು ಯಾವ್ದಾದ್ರು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಒಂಥರ ಏನು ಲೈಕ್ ಒಂಥರ ಗಟ್ ಫೀಲ್, ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೋಬೇಕು, ಅದಕ್ಕೆಲ್ಲ ಕೇರ್ ಮಾಡಲೇಬೇಕು ನಾವು. ಸರ್ ನಾನಿಲ್ಲಿ ಹೆಂಗೆ ಮಾಡಿದ್ದೀನಿ ಅಂತಂದರೆ ಆಯಿಲ್ ಸ್ಕಿನ್ ಇರೋರಿಗೆ ಬೇರೆ ಟಿಪ್ಸ್ ಹೇಳ್ತೀನಿ, ಡ್ರೈ ಸ್ಕಿನ್ ಇರೋರಿಗೆ ಡ್ರೈ ಮತ್ತು ನಾರ್ಮಲ್ ಸ್ಕಿನ್ ಇರೋರಿಗೆ ಮಾಡ್ಕೊಳ್ಳೋ ಟಿಪ್ಸ್ನ ನಾನು ಹೇಳ್ತೀನಿ. ಫಸ್ಟು ನಾನು ಬರೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಮರ್ತೋಗ್ಬಿಡುತ್ತಲ್ವ, ಒಂದೇನಾದರೂ ಹೇಳ್ತಾ ಮರ್ತೋಗ್ಬಿಡುತ್ತೆ ಅಂತ ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಫಸ್ಟು ಕಳ್ತಿರೋ ಬಾಳೆಹಣ್ಣ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಒಂದು 3-4 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮುಖಕ್ಕೆ ಚೆನ್ನಾಗಿ ರಬ್ ಮಾಡಿ ಆಮೇಲೆ ದಪ್ಪಕ್ಕೆ ಪೇಸ್ಟ್ ಅದನ್ನು ಹಾಕ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ನಮ್ಮ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೀವು ಈ ಪ್ಯಾಕೆಲ್ಲ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಸ್ಕ್ರಬ್ ಮಾಡಿ, ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 1 ಸತಿ ಸ್ಕ್ರಬ್ ಮಾಡಬೇಕು. ಅಂದರೆ ಮುಖದಲ್ಲಿರೋ ಡೆಡ್ ಸ್ಕಿನ್ನು ಆಮೇಲೆ ಮುಖದಲ್ಲಿರೋ ಕೊಳೆ ಆ ಥರ ಎಲ್ಲ ಏನಾಗುತ್ತೆ ನಾವು ಸ್ಕ್ರಬ್ ಮಾಡೋದ್ರಿಂದ ಅದು ಆ ಮೇಲುಗಡೆ ಏನು ಪದ್ರೆ ಇರುತ್ತಲ್ಲ ಅದೆಲ್ಲ ಹೋಗಿ ಹೊಸ ಸ್ಕಿನ್ನು ಒಂಥರ ಗ್ಲೋ ಸ್ಕಿನ್ನು ಹೊರಗಡೆ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಸ್ಕ್ರಬ್ ತುಂಬ ಇಂಪಾರ್ಟೆಂಟು, ವಾರಕ್ಕೆ 1 ಸತಿ ಅಥವಾ 2 ಸತಿ ಮಾಡಲೇಬೇಕು ಸ್ಕ್ರಬ್ನ. ಆಮೇಲೆ ನ್ಯಾಚುರಲ್ ಆಗಿರೋ ಸ್ಕ್ರಬ್ ಯೂಸ್ ಮಾಡ್ಕೋಬೋದು. ಲೈಕ್ ಉಪ್ಪಿರುತ್ತಲ್ಲ, ಉಪ್ಪನ್ನು ಒಂದು ಹಾಲಿನ ಕೆನೆ ಒಳಗೆ ಬೆರಗಿಸ್ಬಿಟ್ಟು ಅದನ್ನು ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ತುಂಬ ತುಂಬ ಉಜ್ಜಬಾರ್ದು, ಇಲ್ಲಾಂದರೆ ರ್ಯಾಷಸ್ ಆಗಿಬಿಡುತ್ತೆ. ಹಾಲಿನ ಕೆನೆ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲೈಟಾಗಿ ಮಸಾಜ್ ಕೊಡಿ, ಅದು ಮಾಡ್ಬೋದು. ಅಥವಾ ಆಯಿಲಿ ಸ್ಕಿನ್ ಇದ್ದವರು, ಈಗ ಡ್ರೈ ಸ್ಕಿನ್ ಇದ್ದವರಾದರೆ ಹಾಲಿನ ಕೆನೆ ಒಳಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಸ್ಕ್ರಬ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಇದ್ದವರಿಗೆ ಅದು ಚೆನ್ನಾಗೆ. ಅಕಸ್ಮಾತ್ ನೀವು ಆಯಿಲಿ ಸ್ಕಿನ್ ಇತ್ತಪ್ಪ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ, ದಪ್ಪ ದಪ್ಪ ಸಕ್ಕರೆ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಸ್ಕ್ರಬ್ ಮಾಡೋದ್ರಿಂದ ಅದು ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ.
ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು 15 ನಿಮಿಷ ಆದಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖ ಎಷ್ಟು ಗ್ಲೋ ಆಗಿ ಕಾಣಿಸ್ತಿರುತ್ತೆ. ಆಮೇಲೆ ಮತ್ತೇನು ಮಾಡ್ಬೋದು ಅಂತಂದರೆ ಪಪ್ಪಾಯ ಹಣ್ಣನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಜೇನುತುಪ್ಪದಲ್ಲಿ ಕಲಸಿಬಿಟ್ಟು ಸ್ವಲ್ಪ ಹಚ್ಕೊಳ್ಳೋದ್ರಿಂದನೂ ಅದು ತುಂಬ ಗ್ಲೋ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಪ್ಯಾಕ್ನ ನೀವು ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಹಾಕೋತಾ ಬಂದರೆ, ಸ್ಕ್ರಬ್ ಮಾಡಿಬಿಟ್ಟು ಈ ಥರ ಪ್ಯಾಕ್ ಹಾಕೋತಾ ಬಂದರೆ ನಿಮ್ಮ ಮುಖ ಎಷ್ಟು ಬೇಗ ಚೇಂಜ್ ಆಗುತ್ತೆ, ಎಷ್ಟು ಬೇಗ ಏನು ಗ್ಲೋ ಬರುತ್ತೆ. ಆಮೇಲೆ ಸ್ವಲ್ಪ ನಿಮ್ಮ ಸ್ಕಿನ್ ಟೋನ್ ಇರೋದಕ್ಕಿಂತ ಸ್ವಲ್ಪ ಸ್ಕಿನ್ ಟೋನು ಸ್ವಲ್ಪ ಬೆಳ್ಳಗೆ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಇದೆಲ್ಲ ನಾನು ಹೇಳ್ತಾ ಇರೋದು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರಿಗೆ. ಆಮೇಲೆ ಪೊಟ್ಯಾಟೊ ಜ್ಯೂಸು ಮತ್ತು ಟೊಮ್ಯಾಟೊ ಜ್ಯೂಸು. ಈ ಪೊಟ್ಯಾಟೊ ಜ್ಯೂಸ್ ಅಂದರೆ ಈ ಆಲೂಗಡ್ಡೆ ರಸ ಇರುತ್ತಲ್ಲ, ಆಲೂಗಡ್ಡೆ ರಸ ಮತ್ತು ಟೊಮೆಟೊ ರಸನ ಕಲಸಿಬಿಟ್ಟು ಅದನ್ನು ಹತ್ತಿಯಲ್ಲಿ ಎದ್ದುಬಿಟ್ಟು ಹಿಂಗೆಲ್ಲ ಸ್ಕ್ರಬ್ ಎಲ್ಲ ಮಾಡಾದಮೇಲೆ ಹತ್ತಿಯಲ್ಲಿ ಎದ್ದುಬಿಟ್ಟು ಹಿಂಗೆ ಡ್ಯಾಬ್ 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 ಮಾಡಿ ಒಂದು ಚೆನ್ನಾಗಿ ಮಸಾಜ್ ಕೊಡಿ. ಮಸಾಜ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡೋದ್ರಿಂದನೂ ಮುಖ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತೇನು ಮಾಡ್ಬೋದು ಅಂತಂದರೆ, ನಿಮ್ಮ ತುಂಬ ಎಫೆಕ್ಟಿವ್ ಅಂತಂದರೆ ನಿಮ್ಗೆ ಏನಾದ್ರು ಕಲೆಗಳೇನಾದ್ರು ಇತ್ತಪ್ಪ, ಪಿಂಪಲ್ ಮಾರ್ಕ್ಸ್ ಏನಾದ್ರು ಇತ್ತು, ಆಮೇಲೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ಅಲೋವೆರಾ ಜೆಲ್ಲಿಗೆ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ, ನಿಂಬೆಹಣ್ಣು ಮತ್ತು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ರಾತ್ರಿ ಹೊತ್ತು ರಾತ್ರಿ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ನಿಮ್ಮ ಮುಖ ತುಂಬ ಗ್ಲೋ ಆಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸು ಆ ಥರದ್ದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ಸ್ಕಿನ್ ಟೋನು ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ. ಮತ್ತೇನು ಮಾಡ್ಬೋದು, ಕಿತ್ತನೆ ಹಣ್ಣಿನ ಸಿಪ್ಪೆನ ಪುಡಿ ಮಾಡಿ ಅದನ್ನು ರೋಸ್ ವಾಟರ್ ಜೊತೆ ಕಲಸಿಬಿಟ್ಟು ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದನೂ ಸ್ಕಿನ್ ಟೋನ್ ಚೇಂಜ್ ಸ್ವಲ್ಪ ಲೈಟ್ ಆಗುತ್ತೆ, ಮತ್ತು ಈ ಮಾರ್ಕ್ಸು ಪಿಂಪಲ್ ಮಾರ್ಕ್ಸು ಪಿಗ್ಮೆಂಟೇಷನ್ ಎಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಈ ಶ್ರೀಗಂಧ ಪುಡಿ ಸಿಗುತ್ತಲ್ಲ, ಶ್ರೀಗಂಧ ಪುಡಿನ ರೋಸ್ ವಾಟರಲ್ಲಿ ಕಲಸಿಬಿಟ್ಟು ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದನೂ ಮುಖ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಡ್ರೈ ಸ್ಕಿನ್ ಇರೋರು ಏನು ಮಾಡ್ಬೋದು ಅಂತಂದರೆ, ಈ ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆನ ತಗೊಂಡು ಅದಕ್ಕೆ ಅರಿಶಿನ ಹಾಕಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡೆರಡು ಹನಿ ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಚೆನ್ನಾಗಿ ಒಂದು ತಿಕ್ಕ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ, ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು, ನೀವು ಸ್ನಾನ ಹೋಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಈ ಥರ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ಮುಖ ತುಂಬ ಅಂದರೆ ತುಂಬ ಗ್ಲೋ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ. ಇದು ಡ್ರೈ ಸ್ಕಿನ್ ಇರೋರಿಗೆ, ಯಾಕೆಂದರೆ ಆಯಿಲಿ ಸ್ಕಿನ್ ಇರೋರಿಗೆ ಇದು ಸ್ವಲ್ಪ ಆಯಿಲ್ ಇರುತ್ತೆ ಕೆನೆಯಲ್ಲಿ, ಅದಕ್ಕೆ ಆಯಿಲಿ ಸ್ಕಿನ್ ಇರೋರ್ಕಿಂತ ಡ್ರೈ ಸ್ಕಿನ್ ಇರೋರು ತುಂಬ ಚೆನ್ನಾಗಿ ಆಗುತ್ತೆ. ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ರಕ್ತ ಚಂದನ ಅಂತ ಸಿಗುತ್ತೆ, ಕೆಂಪು ಚಂದನ ಅಂತ ಹೇಳ್ತಾರೆ. ಸೊ ರಕ್ತ ಚಂದನ ಪುಡಿ ತುಂಬ ಈ ಸ್ಕಿನ್ ಟೋನ್ ಎಲ್ಲ ಲೈಟ್ ಮಾಡೋಕ್ಕೆಲ್ಲ ತುಂಬ ಯೂಸ್ಫುಲ್ಲು. ರಕ್ತ ಚಂದನ ಅಂತ ಹೇಳ್ತೀವಲ್ಲ, ಅದಕ್ಕೆ ಹಾಲು ಹಾಕ್ಬಿಟ್ಟು ಕಲಸಿ ಅದನ್ನು ಸ್ಕಿನ್ ಮೇಲೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ಎಷ್ಟು ಬೇಗ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ಸ್ಕಿನ್ ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ. ಮಂಜಿಷ್ಠ ಅಂತ ಸಿಗುತ್ತೆ, ಮಂಜಿಷ್ಠ ಅಂತ, ಅದು ಒಂಥರ ಬೇರ್ ಥರ ಇರುತ್ತೆ, ಆ ಮಂಜಿಷ್ಠ ಪುಡಿ ಅದ್ರು ಹಾಕೋಬೋದು ಅಥವಾ ಬೇರೆ ಸಿಗುತ್ತೆ, ಅದನ್ನು ತೇಯ್ಬೋದು, ತೇಯ್ದ್ರೆ ಒಂಥರ ಪೇಸ್ಟ್ ಆಗುತ್ತೆ ಹಾಲಿನಲ್ಲಿ, ಅಥವಾ ತೇಯ್ಬೋದು, ಅಥವಾ ಪುಡಿ ಸಿಕ್ಕರೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಪುಡಿ ಸಿಗುತ್ತೆ. ಮಂಜಿಷ್ಠ ಪುಡಿನ ಹಾಲೊಳಗೆ ಕಲಸಿಬಿಟ್ಟು ಅದರಲ್ಲಿ ಒಂದು ಎರಡು ದಳ ಕೇಸರಿ ಹಾಕಿ, ಕೇಸರಿ ಬರುತ್ತಲ್ಲ ಆ ಕೇಸರಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ನ ಮುಖಕ್ಕೆ ಹಚ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ಮುಖ ತುಂಬ ಗ್ಲೋ ಆಗುತ್ತೆ, ಸ್ವಲ್ಪ ಸ್ಕಿನ್ ಟೋನು ಚೇಂಜ್ ಆಗ್ತಾ ಬರುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸು ಆಮೇಲೆ ಸಣ್ಣ ಸಣ್ಣ ಗುಳ್ಳೆ ಏನಾದರೂ ಇದ್ರೂ ಮಂಜಿಷ್ಠ ಬೇರಿಗೆ ಅದಕ್ಕೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಪಣಗೋಗುತ್ತೆ. ಇನ್ನೊಂದು ಕುಂಕುಮಾದಿ ತೈಲ ಅಂತ ಬರುತ್ತೆ, ಡ್ರೈ ಸ್ಕಿನ್ ಇರೋರು ಮತ್ತು ನಾರ್ಮಲ್ ಸ್ಕಿನ್ ಇರೋರು ಯೂಸ್ ಮಾಡ್ಕೋಬೋದು. ಕುಂಕುಮಾದಿ ತೈಲ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಈ ತೈಲ ಏನಿರುತ್ತೆ ಅಂತಂದರೆ, ಎಲ್ಲ ಮೆಡಿಕೇಟೆಡ್ ಪ್ಲ್ಯಾಂಟ್ಸು ಆಮೇಲೆ ಕೇಸರಿ ಈ ಥರದ್ದೆಲ್ಲ ಆಯಿಲ್ ಒಳಗಿರುತ್ತೆ. ಸೊ ಅದೊಂದು ತುಂಬ ಚೆನ್ನಾಗಾಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಮತ್ತು ನಮ್ಮ ಸ್ಕಿನ್ ಒಂದು ಚೆನ್ನಾಗಿರೋ ಗ್ಲೋ ಬರುತ್ತೆ. ಇದನ್ನೇನು ಮಾಡಬೇಕಂತಂದರೆ, ಕುಂಕುಮಾದಿ ತೈಲನ ಸ್ವಲ್ಪ
ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಮುಖನ, ಅದು ಸ್ವಲ್ಪ ಓಪನ್ ಆದಾಗ ಪೋರ್ಸು, ಅದು ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಆ ಆಯಿಲ್ನ ಚೆನ್ನಾಗಿ ಕುಂಕುಮಾದಿ ತೈಲ ಆಯಿಲನ್ನು, ಆ ಆಯಿಲ್ ಜಾಸ್ತಿ ತೊಗೋಬೇಡಿ, ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅದು ಒಂದೊಂದು ಇಟ್ಬಿಟ್ಟು ಚೆನ್ನಾಗಿ ರಾತ್ರಿ ಹೊತ್ತು ಮಸಾಜ್ ಮಾಡಿ ಅದನ್ನು. ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಮುಖ ಅಂತಂದರೆ, ಆ ಪಿಂಪಲ್ ಮಾರ್ಕ್ಸು ಕೂಡ ಕಮ್ಮಿ ಆಗುತ್ತೆ, ಮತ್ತು ನಿಮ್ದು ಏನಾದ್ರು ಪಿಗ್ಮೆಂಟೇಷನು ಅಲ್ಲಿ ಇಲ್ಲಿ ಪ್ಯಾಚಸ್ ಏನಾದರೂ ಇದ್ದರೆ ಅಥವಾ ಸನ್ಬರ್ನ್ ಏನಾದರೂ ಆಗಿದ್ದರೆ ಹೋಗುತ್ತೆ. ಬಟ್ ಇದು ಇದು ಒಂದು ಎರಡು ದಿನ ಮೂರು ದಿನ ಒಂದು ವಾರ ಎರಡು ವಾರಕ್ಕೆಲ್ಲ ಹೋಗಲ್ಲ, ಲೈಕ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಒಂದು ಒಂದು ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳು ಆ ಬಾಟಲ್ ಏನು ತೊಗೊಂಡಿರ್ತೀರಲ್ಲ ಆ ಬಾಟಲ್ ಖಾಲಿ ಆಗೋ ತನಕ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಮತ್ತಿನ್ನು ರೋಸ್ ಪೌಡರ್ ಸಿಗುತ್ತಲ್ಲ, ಅಂದರೆ ಗುಲಾಬಿ ಹೂವಿನ ಪುಡಿ, ಅದನ್ನು ಮತ್ತೆ ಒಂದು ಸ್ವಲ್ಪ ಚಿಟಿಕೆವಷ್ಟು ಅರಿಶಿನ ಹಾಕ್ಬಿಟ್ಟು ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳೋದ್ರಿಂದ ಮುಖ ತುಂಬ ಕಾಂತಿಯುತ ಆಗುತ್ತೆ, ಆಮೇಲೆ ಪಿಂಪಲ್ ಮಾರ್ಕ್ಸ್ ಕೂಡ ಕಮ್ಮಿ ಆಗುತ್ತೆ, ಮತ್ತು ಮುಖದಲ್ಲಿ ಒಂದು ಗ್ಲೋ ಬರುತ್ತೆ. ಮತ್ತು ಇನ್ನು ಈ ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಕಸ್ತೂರಿ ಅರಿಶಿನ ಅಂತ ಬರುತ್ತೆ, ಕಸ್ತೂರಿ ಅರಿಶಿನ ಅಂತ ಗೊತ್ತಿರುತ್ತೆ, ತೇಯೋದು ಬರುತ್ತೆ, ಪುಡಿನೂ ಸಿಗುತ್ತೆ, ತುಂಬ ಪ್ಯೂರ್ ಅರಿಶಿನ ಅದು. ಈ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕ್ಬಿಟ್ಟು ಒಂದು ಹಾಲು ಅಥವಾ ರೋಸ್ ಪೌಡರು, ಈಗ ಆಯಿಲಿ ಸ್ಕಿನ್ ಇರೋರು ರೋಸ್ ಪೌಡರ್ ಯೂಸ್ ಮಾಡ್ಬೋದು, ಅಥವಾ ಡ್ರೈ ಟು ನಾರ್ಮಲ್ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಕಲರ್ ಬರುತ್ತೆ, ಮತ್ತು ಸ್ಕಿನ್ ಟೋನ್ ಸ್ವಲ್ಪ ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಮಿಲ್ತಾನಿ ಮಿಟ್ಟಿ ಸಿಗುತ್ತಲ್ಲ, ಮಿಲ್ತಾನಿ ಮಿಟ್ಟಿ ಇದು ಡ್ರೈ ಸ್ಕಿನ್ ಇರೋರ್ಕಿನ ಆಯಿಲಿ ಟು ನಾರ್ಮಲ್ ಟು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಮಿಲ್ತಾನಿ ಮಿಟ್ಟಿ ಜೊತೆ ರೋಸ್ ವಾಟರ್ ಯೂಸ್ ಹಾಕ್ಬಿಟ್ಟು ಕಲಸಿ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡೋದ್ರಿಂದನೂ ತುಂಬ ಮುಖ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಮಾಡ್ಬೋದು ಅಂತಂದರೆ ಹೆಸರಿಟ್ಟು ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಮೊಸರಲ್ಲಿ ಅಥವಾ ಮೊಸರು ಅಥವಾ ರೋಸ್ ವಾಟರಲ್ಲಿ ಕಲಸಿ ಹಚ್ಕೊಳ್ಳೋದ್ರಿಂದನೂ ನೀವು ನೋಡ್ಕೊಳ್ಳಿ ನಿಮ್ದು ಯಾವ ಥರ ಸ್ಕಿನ್ ಇರುತ್ತೆ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಮೊಸರು ಮತ್ತು ಹಾಲಿನ ಕೆನೆ ಹಾಲು ಈ ಥರ ಎಣ್ಣೆ ಇರೋ ಅಂಥ ಅಂಶಗಳನ್ನು ಯೂಸ್ ಮಾಡಿದರೆ ಗ್ಲೋ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ನೀವು ಡ್ರೈ ಅಂತಂದು ತುಂಬ ಆಯಿಲ್ ಇರೋದನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಟ್ಟು ಈಗ ಕೆನೆ ಮೊಸರು ಆ ಥರದ್ದೆಲ್ಲ ಯೂಸ್ ಮಾಡಬೇಡ್ರಿ. ಸೊ ಅಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ತುಂಬ ಕಲೆ ಎಲ್ಲ ಇತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು ಅಂತಂದರೆ ಪುದೀನ ಸೊಪ್ಪನ್ನ ಜಜ್ಜಿಬಿಟ್ಟು ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿ ಅದಕ್ಕೆ ನಿಂಬೆಹಣ್ಣಿನ ರಸ ಬೆರಗಿಸಿ ಹಚ್ಕೊಳ್ಳೋದ್ರಿಂದನೂ ತುಂಬ ಬೇಗ ಇದು ಏನು ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ಮುಖ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಟಿಪ್ಸ್ ಆಗಿತ್ತು. ನಿಮಗೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ಅದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಇನ್ನಷ್ಟು ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ತುಂಬ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.